ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಕ್ಷಮಿಸ್ಬಿಡಿ ಅಪ್ಪ, ನಾನು ಮಾಡಿದ ಒಂದ್ ದೊಡ್ಡ ತಪ್ಪಿಗೆ ಇವತ್ತು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀನಿ. ನನಗ್ ಬುದ್ಧಿ ಬರೋಕ್ ಮುಂಚೆನೆ ನೀವ್ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಿ. ನಿಮ್ ಸ್ಥಾನದಲ್ಲಿ ಅಕ್ಕ ನಿಂತ್ಕೊಂಡು ನಮಗ್ ಬೇಕಿದ್ದೆಲ್ಲ ಮಾಡಿದಾಳೆ. ಯಾವ ತಪ್ಪು ಯಾವ್ ಸರಿ ಅಂತ ತಿಳ್ಕೊಳ್ಳೋದಷ್ಟರಲ್ಲಿ ದುಡುಕಿ ನಾನೊಂದ್ ತಪ್ಪು ಮಾಡ್ಬಿಟ್ಟೆ. ನಾನ್ ಮಾಡಿದ ಆ ಒಂದ್ ತಪ್ಪಿಂದ ರಾಧಿಕಾ ಅಕ್ಕನ ಜೊತೆ ಮನೇಲಿರೋರೆಲ್ಲ ನೋವು ಅನುಭವಿಸ್ತಿದ್ದಾರೆ. ನನ್ನಿಂದಾಗಿ ನಮ್ಮ ಮನೆಯವರು ಯಾರ್ಯಾರ್ದೋ ಕಾಲ ಹಿಡಿಯೋ ಹಾಗಾಗ್ತಿದೆ. ಅಕ್ಕ ನನಗೆ ಯಾವ ಸಮಸ್ಯೆನೂ ಆಗ್ಬಾರ್ದು ಅಂತ ಅವ್ರು ಕೇಳಿದ ಒಡವೆನೆಲ್ಲ ಕೊಟ್ಟು ಮದ್ವೆ ಮಾಡಿಕೊಟ್ಲು. ಆದ್ರೆ ಅಣ್ಣ ಮಾಡಿದ ತಪ್ಪಿಗೆ ಅಕ್ಕ ಪಟ್ಟಿದ ಶ್ರಮ ಹಾಳಾಯ್ತು. ನಮ್ಮ ಮನೆ ಪರಿಸ್ಥಿತಿ ಅತ್ತೆಗೆ ಅರ್ಥ ಆಗಲ್ಲ ಅಪ್ಪ. ಒಡವೆ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಿಘ್ನೇಶ್ಗೆ ಬೇರೆ ಮದ್ವೆ ಮಾಡೋದಕ್ ನೋಡ್ತಿದ್ದಾರೆ. ಇನ್ ಮುಂದಕ್ಕೆ ನನ್ನಿಂದ ಹೋರಾಡೋದಕ್ಕೆ ಆಗಲ್ಲ ಅಪ್ಪ. ನಾನಿದ್ದಷ್ಟು ದಿನಾನು ರಾಧಿಕಾ ಅಕ್ಕಂಗೆ ತೊಂದ್ರೆನೆ, ಮತ್ತೆ ನನ್ನಿಂದ ಅವ್ರ ಖುಷಿ ಹಾಳಾಗ್ತಿದೆ. ಅದಕ್ಕೆ ನಾನು ನಿನ್ನ ಹತ್ರಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಪ್ಪ. ಆದಷ್ಟು ಬೇಗ ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ ಅಪ್ಪ. ನೀವು ಬದುಕಿದಾಗಂತೂ ನಾನು ನಿಮ್ಮ ಜೊತೆ ಇರೋದಕ್ಕಾಗಲಿಲ್ಲ. ಈಗ ನಾನು ಸತ್ತು ನಿಮ್ಮ ಜೊತೆ ಇರೋದಕ್ಕೆ ಬರ್ತಿದ್ದೀನಿ ಅಪ್ಪ. ನಾನಷ್ಟೇ ಅಲ್ಲ, ನಿಮ್ಮ ಮೊಮ್ಮಗನು ಕರ್ಕೊಂಡು ಬರ್ತಿದ್ದೀನಿ. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಮಾವ ತಂದಿರೋ ಕಾರ್ ನೋಡು, ಏನ್ ಸಕ್ಕದಾಗಿದೆ. ಬಾ ನೀನು ನೋಡು. ನೀನು ನಿನ್ನಮ್ಮ ಇಬ್ರು ಸೇರ್ಕೊಂಡು ನೋಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು ಬಿಡು. ಶಾಲಿನಿ ಬಿಟ್ಟಾಕು, ಅವ್ರು ಯಾವ್ದನ್ನು ನೋಡಿ ಖುಷಿ ಪಡೋರಲ್ಲ. ಅಮ್ಮ ಅಮ್ಮ, ನಾವು ಇದೇ ತರ ಕಾರ್ ತಗೊಳ್ಳೋಣ ಅಮ್ಮ. ತಗೊಳ್ಳೋಣ ಬಿಡೆ. ಈಗ ನೀನ್ ಮಾವಂಗೆ ಅವ್ರ ಕಾರ್ ಹೇಗಿದೆ ಅನ್ನೋದನ್ನ ಹೇಳು ಬಾ. ಸರಿ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ, ಎಲ್ಲ ನನ್ನ ಕರ್ಮ. ಮಾವ ಕಾರ್ ಅಂತೂ ಸಖತ್ತಾಗಿದೆ ಮಾವ, ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಹೌದಾ ಪಂಕಜ, ನಿನ್ಗೆ ಹಾಗನ್ಸುತ್ತಮ್ಮ? ಸೂಪರ್ ಆಗಿದೆ. ವಿಶೇಷ ಏನಣ್ಣ, ದಿಢೀರಂತ ಹೊಸ ಕಾರ್ ಪರ್ಚೇಸ್ ಮಾಡ್ಬಿಟ್ಟಿದೀಯಾ? ಈ ಕಾರು ನನ್ಗಲ್ಲ ಪಂಕಜ, ಮತ್ತೆ ನಮ್ ವಿಘ್ನೇಶ್ಗೆ. ಏನ್ ಹೇಳ್ತಿದ್ಯಾ ಅಣ್ಣ? ಹೌದು ಪಂಕಜ, ನನ್ನ ಪ್ರೀತಿ ಅಳಿಯನ್ಗೆ
ನಾನ್ ಕೊಡ್ತಾ ಇರೋ ಒಂದು ಚಿಕ್ಕ ಗಿಫ್ಟ್ ಇದು. ಏನ್ ಸಮಾಚಾರ ಮಾವ, ಅಣ್ಣನ್ಗೆ ದಿಢೀರ್ ಅಂತ ಕಾಸ್ಟ್ಲಿ ಕಾರ್ ಎಲ್ಲ ಗಿಫ್ಟ್ ಕೊಡ್ತಿದ್ಯಾ? ಬರೀ ನಿಮ್ ಅಣ್ಣನ್ಗೆ ಅಲ್ಲ ಅಮ್ಮ, ನಿನ್ಗೂ ಒಂದು ಬ್ರಾಂಡೆಡ್ ಕಾರು ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ. ಆದ್ರೆ ನಿನ್ಗೆ ಬೇರೆಯವ್ರು ಏನ್ ಕೊಡ್ಸಿದ್ರು ಇಷ್ಟ ಆಗಲ್ವಲ್ಲ, ಅದಕ್ಕೆ ವಿಘ್ನೇಶ್ಗೆ ಮಾತ್ರ ಕಾರ್ ಗಿಫ್ಟ್ ಮಾಡ್ತಾ ಇದ್ದೀನಿ. ಮಾವ, ಸಿನಿಮಾ ಪ್ರೊಡ್ಯೂಸರು ಒಂದು ಮೂವಿ ಇಟ್ಟಾಗಿದ ತಕ್ಷಣ ಕಾರ್ ಗಿಫ್ಟ್ ಕೊಟ್ಟು ನೆಕ್ಸ್ಟ್ ಮೂವಿಗೆ ಡೇಟ್ಸ್ ಕೇಳೋ ತರ ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ? ಆ ತರ ಏನಿಲ್ಲ ಶಾಲಿನಿ. ಅದೇನು, ವಿಘ್ನೇಶ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ನಂಗೆ ತುಂಬಾ ಇಷ್ಟ. ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳಿ ನೋಡು. ನಿಜ ಹೇಳ್ಬೇಕಂದ್ರೆ ವಿಘ್ನೇಶ್ ಅನ್ನ ನಾನು ನನ್ನ ಮಗ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ವಿಘ್ನೇಶ್ಗೆ ದೀಕ್ಷಾ ಕೊಟ್ಟು ಮದುವೆ ಮಾಡಬೇಕು ಅಂತ ಅವ್ರು ಚಿಕ್ಕ ವಯಸ್ಸಲ್ಲಿರೋವಾಗಲೇ ನಾನು ನಿಮ್ಮಮ್ಮ ನಿರ್ಧಾರ ಮಾಡಿದ್ದೀವಿ. ಅಣ್ಣ, ನಮ್ಮ ಮನೆ ಮಾನ ಮರ್ಯಾದೆ ಅರಾಜಕೋ ಪರಿಸ್ಥಿತಿಗೆ ಬಂದಿದೆ. ಇಂಥ ಟೈಮಲ್ಲಿ ನನ್ನ ದುಡ್ಡನ್ನ ನಾನು ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ. ನೋಡಪ್ಪ, ನೀ ಕೊಟ್ಟ ದುಡ್ಡನ್ನ ಮೊದಲು ಬಾಡಿಗೆದಾರರಿಗೆ ಕೊಟ್ಬಿಟ್ಟಿದ್ದೀನಿ. ಹಾಗೂ ದುಡ್ಡು ಬೇಕು ಅಂದ್ರೆ ಇನ್ನೊಬ್ಬ ಬಾಡಿಗೆ ಬಂದು ಅಡ್ವಾನ್ಸ್ ಕೊಡೋವರೆಗೂ ನೀನು ಕಾಯ್ಬೇಕು. ಅಯ್ಯೋ ಅಣ್ಣ, ಅದು ಹಾಗಲ್ಲ ಅಣ್ಣ. ಅಲ್ಲ, ನೀ ಸುಮ್ನೆ ಫೋನ್ ಇಡಪ್ಪ. ಅಣ್ಣ ಅಣ್ಣ ಅಣ್ಣ, ಕರಿಯಪ್ಪ ಹೇಳ್ದಂಗೆ ಫೋನ್ ಮಾಡ್ದ ನೋಡು. ಏನಂತೀರಿ? ದುಡ್ಡು ವಾಪಸ್ ಕೊಡಲ್ಲ ಅಂತ ಹೇಳ್ಬಿಟ್ಟ ಕಣೆ. ಅಮ್ಮ, ಇನ್ಮೇಲೆ ಕಾಯೋದ್ ಬೇಡ ಅಮ್ಮ. ದೊಡ್ಡಪ್ಪ ಕೊಟ್ಟಿರೋ ದುಡ್ಡನ್ನ ಅವ್ರಿಗೆ ತಗೊಳೋ ಕೊಡೋದೇ ಸರಿ ಅನಿಸ್ತಾ ಇದೆ. ಅಯ್ಯೋ ಬೇಡರಿ ಅಣ್ಣ, ಅಕ್ಕನ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ? ಅದ್ರಲ್ಲೂ ಈ ದೊಡ್ಡಪ್ಪ ದುಡ್ಡು ಕೊಟ್ಟು ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ಕುತಂತ್ರ ಇದೆ ಅಂತ ನನ್ಗನ್ನಿಸ್ತಿದೆ. ನಾವ್ ಈ ದುಡ್ಡನ್ನ ಮುಟ್ಟೇ ಇರೋದೇ ಒಳ್ಳೇದು ಅಂತ ನನ್ಗನ್ನಿಸ್ತಿದೆ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು? ನೋಡೋ, ನಾವ್ ನಾಳೆ ದುಡ್ಡು ತಗೊಂಡು ಹೋಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಧಿಕಾ ಪಂಕಜಮ್ಮನ್ ಹಾಕಿರೋ ಸವಾಲಲ್ಲಿ ಸೋಲ್ತಾಳೆ, ಗಮ್ಯನ್ ಜೀವನನು ಹಾಳಾಗುತ್ತೆ. ಇಲ್ಲ, ಗಮ್ಯನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಹಾಗೆ ನಮ್ಮ ಅಕ್ಕನ ಸೋಲೋದಕ್ಕೂ ನಾನು ಬಿಡೋದಿಲ್ಲ. ಗಮ್ಯನ್ ಒಡವೆ ಮಾಡ್ಸಕ್ ಬೇಕಾಗಿರೋ ಅಷ್ಟು ದುಡ್ಡು ತಂದಿದ್ದೀನಿ. ನೋಡಿ, ಏ ಕಲ್ಕಿ, ನಿನಗೆಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಯಾರೋ ಕೊಟ್ರು, ಈಗ ಅದು ಮುಖ್ಯನಾ? ಏಯ್ ನಿಜ ಹೇಳು, ಇದು ಕೋಟಾ ನೋಟು ತಾನೇ? ಇಲ್ಲ ಅಣ್ಣ, ಇದೆಲ್ಲ ಒರಿಜಿನಲ್ ದುಡ್ಡು. ಕೊಡಿಲಿ. ಒರಿಜಿನಲ್ ನೋಟೆ? ಕಲ್ಕಿ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಯಾರು ಕೊಟ್ರು? ಅದು ಅಮ್ಮ, ನಮ್ಮ ಫುಡ್ ಸಪ್ಲೈ ಕಂಪ್ನಿ ಇದೆಯಲ್ಲ, ಆ ಓನರ್ ಹತ್ರ ಹೋಗಿ ನಮ್ಮ ಕಷ್ಟ ಎಲ್ಲ ಹೇಳಿದೆ. ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಮ್ಮ, ಒಂದು ಬಾಂಡ್ ಬರ್ಸ್ಕೊಂಡು ದುಡ್ಡು ಕೊಟ್ರು.